ನಿಮ್ಮ ಜೀವನದಲ್ಲಿ ಕಷ್ಟಪಡುತ್ತೆ ಅಂತ ನಾನೇನು ಸದಾಶಿವನ ಹತ್ರ ಹೋಗಿ ಸಾಲ ತಗೊಂಡಿಲ್ಲಮ್ಮ, ತೀರಿಸ್ಬಿಡ್ತೀನಿ ಅಂತ ತಗೊಂಡಿದ್ದೀನಿ. ಅವ್ರು ಅದನ್ನ ಕೇಳ್ತಾ ಇದಾರೆ ಅಷ್ಟೇ, ಅದ್ರಲ್ಲಿ ಏನಿದೆ ತಪ್ಪು? ಆದ್ರೆ ಅವ್ರು ಅದನ್ನ ಇಷ್ಟು ಅರ್ಜೆಂಟ್ ಮಾಡಿ ಕೇಳ್ತಿದಾರಲ್ಲಪ್ಪ, ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ನೀವು ಬೇರೆ ಕಡೆ ಎಲ್ಲಾದ್ರೂ ಅರೇಂಜ್ ಮಾಡಿ ಸಾಲ ತೀರಿಸ್ತಿದ್ರಿ, ಮನೆ ಮಾರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಜ ಕಣಮ್ಮ, ನಿನ್ ಹೇಳೋದು ನಿಜ. ಆದ್ರೆ ಈ ಕೊಟ್ಟು ತಗೊಳ್ಳೋ ವ್ಯವಹಾರನ ಹೆಂಗಸರ ಹತ್ರ ಮಾತ್ರ ಮಾಡಬಾರ್ದು ಕಣಮ್ಮ, ಮಾಡಬಾರ್ದು. ಅಲ್ಪ ಸ್ವಲ್ಪ ಉಳಿಸಿ ಡಬ್ಬಿಲಿ ಮುಚ್ಚಿಡ್ತಾರೆ, ಬೀರಲಿ ಸೀರೆ ಮಧ್ಯದಲ್ಲಿ ಆ ದುಡ್ಡನ್ನ ಬಚ್ಚಿಡ್ತಾರೆ, ಲಾಭ ಮಾಡಕ್ಕೆ ಅಕ್ಕಪಕ್ಕದಲ್ಲಿ ಸಾಲನೂ ಕೊಡ್ತಾರೆ. ಅಂತವ್ರ ಹತ್ರ ನಾನು ಏನು ಇಲ್ಲದೆ ಲಕ್ಷಾಂತರ ರೂಪಾಯಿ ತಗೊಂಡಿದ್ದೀನಿ, ಅವ್ರು ಹೇಗಮ್ಮ ಸುಮ್ಮನೆ ಇರ್ತಾರೆ? ಇದ್ರಲ್ಲ ಅವ್ರದ್ದೇನ್ ತಪ್ಪಿದೆ ಹೇಳು? ಖಂಡಿತ ಇರಲ್ಲ, ಅದಕ್ಕೆ ಅವ್ರು ಕೇಳೋದ್ರಲ್ಲಿ ತಪ್ಪೇನು ಇಲ್ಲಮ್ಮ, ತಪ್ಪೇನು ಇಲ್ಲ. ನೋಡಮ್ಮ, ಈ ಅಪ್ಪನ ಕಷ್ಟ ಅಪ್ಪನಿಗೆ ಇರಲಿ, ನೀವು ಯಾರು ತಲೆ ಹಾಕದ್ ಬೇಡ. ಈ ಮನೆ ಹೋಗ್ಬಿಡುತ್ತೇನೋ ಅನ್ನೋ ಚಿಂತೆ ನಿಮ್ಗೆ ಯಾರಿಗೂ ಬೇಡ. ದೇವ್ರು ಕಂಡುಬಿಟ್ರೆ ಇದಕ್ಕಿಂತ ದೊಡ್ಡ ಮನೆ ಕಟ್ಟಿಸ್ತೀನಿ, ನಿಮ್ಮನ್ನೆಲ್ಲ ಕರೆದು ಗೃಹ ಪ್ರವೇಶ ಮಾಡ್ತೀನಿ. ಇದೆಲ್ಲ ನಡೆದೇನೆ ಈ ನಂಜುಂಡ ಸಾಯಲಮ್ಮ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅಪ್ಪ, ನಿಮ್ಗೆ ಆ ದೇವ್ರು ಧೈರ್ಯ ಶಕ್ತಿ ಅದ್ರ ಜೊತೆ ಆಯುಷ್ ತುಂಬಾ ಚೆನ್ನಾಗಿ ಕೊಡ್ಲಿ. ನೀವೇ ನಮ್ಗೆ ರೋಲ್ ಮಾಡಲ್ಲಪ್ಪ, ನೀವೇನಾದ್ರೂ ಕುಗ್ಗೋದ್ರೆ ನಮ್ಮಿಂದ ಏನು ಮಾಡಕ್ಕಾಗಲ್ಲ. ನಿಮ್ಮನ್ನ ಸಂತೋಷವಾಗಿ ಬಾಳೋದಕ್ಕೆ ಈ ಅಪ್ಪ ಏನ್ ಬೇಕಾಗಿದ್ರು ಮಾಡ್ತಾನಮ್ಮ. ನಿಮ್ಗೆ ಯಾವುದೇ ಕಷ್ಟ ಬರಲಿ ನಿಮ್ ಜೊತೆ ನಾನಿರ್ತೀನಮ್ಮ, ನೀವು ಭಯ ಪಡೋದ್ ಬೇಡ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಹೋಗಮ್ಮ ಒಳಗಡೆ ಹೋಗು. ಏನಿನ ಗ್ವಿಣಿ? ಅಮ್ಮ, ಆ ನಂಜುಂಡ ಮನೆ ಮಾರ್ಬಿಟ್ಟ ಅನ್ಸತ್ತೆ. ಅಪ್ಪನು ವಿಶಾಲು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅದ್ರ ಬಗ್ಗೆ ಇವರೇನೇ ಮಾತಾಡ್ತಾ ಇದ್ರು? ಆ ನಂಜುಂಡ ಮನೆ ಮಾರಿ ಬಂದ ದುಡ್ಡಲ್ಲಿ ನಮ್ ಸಾಲ ತೀರಿಸ್ತೀನಿ, ಸೆಟ್ಲ್ ಮಾಡ್ತೀನಿ ಅಂತ ತಾನೇ ಹೇಳಿದ್ದು. ನೀನ್ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಆ ಅಪ್ಪನ್ಗೆ ಮನೆ ಮಾರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನಿನ್ನಿಬ್ರು ಬೈಕೊಂತ ಇದ್ರು. ಆ ದುಡ್ಡು ನಮ್ದು ಕಣೆ, ನಿನ್ ಒಡವೆನ ನನ್ ಒಡವೆನ ತಗೊಂಡು ಕೊಟ್ಟಿರೋ ದುಡ್ಡು. ಅದ್ರಲ್ಲಿ ನಿಮ್ಮಅಪ್ಪನ್ ಒಂದ್ ರೂಪಾಯೂ ಇಲ್ಲ. ನಮ್ ದುಡ್ಡನ್ನ ಅವನಿಗೆ ಕೊಟ್ಬಿಟ್ಟು ಈಗ ಇನ್ನೇನಾದ್ರೂ ಸಹಾಯ ಮಾಡೋಣ ಅಂತ ಯೋಚನೆ ಮಾಡ್ತಿದಾರ? ಇಂಥವ್ರನ್ನ ಏನ್ ಮಾಡ್ಬೇಕು ಹೇಳು? ಅದ್ ಸರಿ, ಈಗ ಸಹಾಯ ಮಾಡಕ್ಕೆ ಇವ್ರ ಹತ್ರ ಏನಿದೆ ಹೇಳು? ಆ ನಂಜುಣ್ಣಂಗೆ ಊರು ತುಂಬಾ ಸಾಲ ಆಗ್ಬಿಟ್ಟಿದೆ, ಇನ್ ಸಾಲ ಕೊಡೋದಕ್ ಯಾರು ರೆಡಿ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಅವ್ರು ಏನ್ ಸಹಾಯ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲಮ್ಮ. ಇರು, ನಿಮ್ಮಅಪ್ಪನ ಹತ್ರ ಏನ್ ವಿಷಯ ಅಂತ ತಿಳ್ಕೊಂಡ್ ಬರ್ತೀನಿ ಈಗ್ಲೆ. ಅದು ಮನೆ ಆಚೆ ನಿಂತಿದ್ದೀನಿ. ಯಾಕು ಶಾಲೆ ಇಲ್ಲ ನಿಂತಿದ್ಯಾ? ಬಾ ಮನೆ ಒಳಗಡೆ. ಬೇಡ ಮಧು, ನಾನು ಯಾರಿಗೂ ಗೊತ್ತಿಲ್ಲದಂಗೆ ಇಲ್ಲಿ ಬಂದಿದ್ದೀನಿ.
ನನ್ಗೋಸ್ಕರ ಪರಿಹಾರ ಅಂತ ಮಾಡಿಸಿ ದಿನ ಮನೇಲಿ ಪೂಜೆ ಮಾಡ್ತಾ ಇದಾರೆ. ಆ ತರ ಇರ್ಬೇಕಾದ್ರೆ ನಾನು ಯಾರಿಗೂ ಹೇಳದೆ ಇಲ್ಲಿ ಬಂದಿದ್ದೀನಿ, ಅದು ತಪ್ಪಾಗುತ್ತೆ. ನೀನ್ ಫೋನ್ ಮಾಡಿ ನನ್ನ ನೋಡ್ಲೇಬೇಕು ಅಂತ ಹೇಳಿದಕ್ಕೆ ಮಧು ನಾನು ಇಲ್ಲಿ ಬಂದಿದ್ದು. ಹೇಳು ಯಾಕೆ ಕರೆದೆ? ನನ್ನಿಂದ ಈ ಮನೇಲಿ ಇರಕ್ ಆಗ್ತಿಲ್ಲ ವಿಷ ಅಪ್ಪ, ಮನೇನ ಮಾರ್ಬಿಟ್ರು. ನಾಳೆ ದುಡ್ಡೆಲ್ಲ ಕೊಟ್ಟು ಸೆಟಲ್ ಮಾಡ್ಬಿಡ್ತಾರೆ. ಆಮೇಲೆ ನಾವು ನಮ್ಮ ಮನೇನ ಖಾಲಿ ಮಾಡ್ಲೇಬೇಕು. ಮನೇಲಿ ಎಲ್ರು ತುಂಬಾ ದುಃಖದಲ್ಲಿದ್ದಾರೆ, ಅದನ್ನೆಲ್ಲ ನನ್ನಿಂದ ನೋಡಕ್ ಆಗ್ತಿಲ್ಲ. ಇದನ್ನೆಲ್ಲ ನೋಡಕ್ ಆಗದೆ ಇರೋ ತರ ನನ್ನನ್ನು ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು ವಿಶಾಲ್. ಅದು ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ನಾನು ನಿನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗಿದ್ದು. ಆತರ ಎಲ್ಲೋ ಹೋಗಿ ಬದುಕಬೇಕು ಅಂತ ನಮ್ಮ ಮನೇಲಿ ಬರ್ತಿದ್ರೆ ನಾವಿಬ್ರು ಚೆನ್ನಾಗೇ ಬದುಕ್ತಾ ಇದ್ವಿ. ಆದ್ರೆ ನಿಮ್ಮಪ್ಪನೇ ನಮ್ಮಿಬ್ರು ವಾಪಸ್ ಕರ್ಕೊಂಬಂದಿದ್ದು. ಇವಾಗ ನಾವು ಮನೆ ಬಿಟ್ಟು ಹೋಗೋದು ಚೆನ್ನಾಗಿರೋದಿಲ್ಲ ಮದು. ಅಪ್ಪ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅವನ ನೋಡಕ್ಕೆ ನನ್ನ ಮನ್ಸಿಗೆ ಸಂಕಟ ಆಗ್ತಿದೆ. ಮದು ಅವರು ನಿನ್ಗೋಸ್ಕರನೇ ಈ ಮನೇನ ಮಾರ್ತಾ ಇದ್ದಾರೆ. ಆತರ ಇರ್ಬೇಕಾದ್ರೆ ನೀನ್ ಅವ್ರ ಜೊತೆ ಇದ್ದು ಧೈರ್ಯ ಹೇಳದ್ ಬಿಟ್ಟು ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಿದ್ಯಲ್ಲ, ಇದ್ ಸರಿ ನಮ್ಮದು? ಏನ್ ವಿಶಾಲ್, ನೀನು ಎಲ್ರು ಹೇಳೋ ಹಾಗೆ ಹೇಳ್ತಾ ಇದೀಯ? ಅಪ್ಪ ನನಗೋಸ್ಕರ ಈ ಮನೆ ಮಾಡ್ತಿದಾರ? ಹೌದು ಮದು, ನಿನ್ಗೋಸ್ಕರ ಮಾತ್ರ ಅಲ್ಲ ಮೀನಗೂ ಸೇರಿಸಿ ಮಾಡ್ತಾ ಇದಾರೆ. ಅಮ್ಮನ ಹತ್ರ ಮಾತು ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರ ಈ ಮನೆ ಹೋದ್ರೂ ಪರವಾಗಿಲ್ಲ ಅಂತ ಈ ಮನೇನ ಮಾರ್ತಾ ಇದಾರೆ ಮದು. ಇಂಥ ಟೈಮಲ್ಲಿ ನೀನು ಅವ್ರ ಜೊತೆ ಇದ್ಕೊಂಡು ಅವ್ರಿಗೆ ಸಮಾಧಾನ ಮಾಡಬೇಕಾಗಿರೋದು ನಿನ್ ಕರ್ತವ್ಯ ಅಲ್ವಾ? ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ. ನನ್ನ ಮಾತಿಗೆ ಅವ್ರು ಕೇರೆ ಮಾಡದೆ ಮಾತಾಡ್ತಿದ್ದಾರೆ. ಮನೆ ಹೋದ್ರೆ ಹೋಗ್ಲಿ, ಇದಕ್ಕಿಂತ ದೊಡ್ಡ ಮನೇನ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಅಮ್ಮ ತಂಗಿ ಅಳ್ತಾನೆ ಇದ್ದಾರೆ, ಅವರಿಂದ ನನ್ನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ. ಏನ್ರಿ ಮಾಡ್ತಾ ನಿಂತಿದ್ದೀರಾ ಇಲ್ಲಿ? ಕರೀತಾನೆ ಇದೀನಿ ಕೇಳಿಸ್ತಾ ಇಲ್ವಾ ನಿಮ್ಗೆ? ಏನು ಮನೇಲಿರೋ ನೆಮ್ಮದಿನೆಲ್ಲ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀರಾ? ಆ ತರದ ಏನಾಯ್ತು ಈಗ? ನಂಜುಂಡಂಗೆ ಮತ್ತೆ ಸಹಾಯ ಮಾಡ್ತೀರಂತಲ್ಲ. ಸಹಾಯ ಮಾಡಕ್ಕೆ ಈಗ ನನ್ನ ಹತ್ರ ಏನಿದೆ? ಇದ್ರೆ ಮಾಡ್ತಾ ಇದ್ದೆ, ಏನು ಇಲ್ವಲ್ಲ. ಮತ್ತೆ ಯಾಕೆ ವಿಶಾಲ್ನ ಕರೆದು ರಾತ್ರಿ ಹೊತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ಮಾಡೋ ಬೇರೆ ಏನು ಕೆಲ್ಸನೇ ಇಲ್ವಾ? ಸರಸ್ವತಿ, ಒಬ್ಬ ಮನುಷ್ಯ ತುಂಬಾ ಕಷ್ಟದಲ್ಲಿದ್ದಾಗ ಅದನ್ನ ನೋಡ್ಕೊಂಡು ಹೇಗ್ ಸುಮ್ಮನೆ ಇರಕ್ಕಾಗತ್ತೆ ಹೇಳು? ಅಲ್ಲ, ನೀನಷ್ಟು ಅವಸರ ಪಟ್ಕೊಂಡು ನಂಜುಣ್ಣನ ಹತ್ರ ದುಡ್ಡು ಕೇಳದೆ ಇದ್ದಿದ್ದೆ ಇವತ್ತು ಅವನು ಆ ಮನೆ ಮಾರ್ತಾ ಇರಲಿಲ್ಲ ಅಲ್ವಾ? ನೀನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅದು ಆ ನಂಜುಂಡನ್ ಹಣೆ ಬರ, ನನ್ ದುಡ್ಡನ್ನ ನಾನ್ ಕೇಳಿದ್ದು. ನೀವು ಈ ವಿಷಯದಲ್ಲಿ ಯಾವಾಗ್ಲೂ ನನ್ ಮೇಲೆ ಅಪವಾದ ಹೊರಿಸೋದನ್ನ ನಿಲ್ಸಿ. ನೀವು ಮೂರ್ ಹೊತ್ತು ನನ್ನಿಂದಾನೇ ಅವ್ರ ಮನೆ ಮಾಡಿದ್ದು, ನನ್ನಿಂದಾನೇ ಅವ್ರ ಮನೆ ಮಾಡಿದ್ದು ಅಂತ ಹೇಳ್ತಾ ಇದ್ರೆ ಅವ್ರೇನ್ ನನ್ನ ಕೇಳಿ ಸಾಲ ತಗೊಂಡ್ ಹೋದ್ರ? ತಗೊಂಡಿರೋ ಸಾಲನ ವಾಪಸ್ ಕೊಡ್ಬೇಕು ಅಂದ್ರೆ ಮತ್ತೆ ಇನ್ಯಾರ ಹತ್ರನಾದ್ರೂ ಸಾಲ ಮಾಡ್ಬೇಕು ಇಲ್ವಾ? ಏನಾದ್ರೂ ಅಡ ಇಡ್ಬೇಕು ಆಗ್ಲೇ ವಾಪಸ್ ಕೊಡಕ್ಕಾಗೋದು. ಅವ್ರ ಅದನ್ನೇ ಅಲ್ವಾ ಮಾಡ್ತಾ ಇರೋದು. ನನ್ನ ಯಾಕ್ರಿ ಬೈತೀರಾ ಆ ವಿಷಯಕ್ಕೆ? ಯಾವತ್ತಾದ್ರೂ ನೀವು ನನ್ನ ಬಗ್ಗೆ ಯೋಚನೆ ಮಾಡಿದೀರಾ? ವಿಶಾಲ್ನ ಕರೆದು ನೋಡಪ್ಪ ನಿಮ್ಮಮ್ಮ ಸಂಕಟ ಪಡ್ತಾ ಇದ್ದಾಳೆ, ಸ್ವಲ್ಪ ಅವ್ಳು ಹೇಳಿದಂಗೆ ಕೇಳು ಅಂತ ಹೇಳಿದಿರಾ? ಹೇಳೋಕೆ ಏನಿದೆ ಸರಸ್ವತಿ, ಈ ಮನೆಗೆ ದೊಡ್ಡವಳು ನೀನೇ ತಾನೆ, ಎಲ್ಲ ನಿನ್ನಿಷ್ಟದಾಗೆ ನಡೀತಾ ಇದೆ ತಾನೆ. ನಿನಗೆ ಹೇಗೆ ಬೇಕೋ ಹಾಗಿರೋ, ಬೇಡ ಅಂತ ಹೇಳೋಕೆ ಯಾರಿದ್ದಾರೆ? ಆದರೆ ಮನುಷ್ಯನ ಹುಟ್ಟಿದ ಮೇಲೆ ಸ್ವಲ್ಪ ಮಾನವೀಯತೆಯೂ ಇರಬೇಕು, ಅದಿರಲಿ ಅಂತಾನೆ ನಾನು ಹೇಳೋದು. ಆಯ್ತು, ಮಾನವೀಯತೆಯಿಂದ ನಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.
ಆದ್ರೆ ನಂಜುಂಡಂಗ್ ಸಹಾಯ ಮಾಡಬೇಕು ಅಂತ ನೀವ್ ಇನ್ನೆಲ್ಲಾದ್ರೂ ಹೋಗಿ ಸಾಲ ತಗೊಂಡ್ರೋ ನಾನ್ ಸುಮ್ನೆ ಇರಲ್ಲ. ನನ್ನ ಹತ್ರ ಇದ್ರೆ ನಾನ್ ಯಾವಾಗ್ಲೂ ಕೊಟ್ಬಿಡ್ತಿದ್ದೆ ಸರಸ್ವತಿ, ನಿಮ್ಮನ್ನೆಲ್ಲ ನಾನ್ ಕೇಳ್ತಿರ್ಲಿಲ್ಲ. ನನ್ನ ಹತ್ರ ಇಲ್ವಲ್ಲ ಅಂತಾನೆ, ನನ್ನಿಂದ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ನೀವ್ ಯೋಚನೆ ಮಾಡ್ತಾನೆ ಇರಿ. ವಿಶಾಲ್ ಇಲ್ಲಿ ಎಲ್ಲಿ ಕಳಿಸಿದ್ರಿ ಅವನ? ನಾನೆಲ್ಲೂ ಕಳಿಸಿಲ್ಲ, ಅವನೆಲ್ಲೋದ್ನೋ ನನಗ್ ಗೊತ್ತಿಲ್ವಲ್ಲ. ಅಲ್ಲರಿ, ಇಷ್ಟೊತ್ತು ಅವನ ಜೊತೆ ಮಾತಾಡ್ತಾ ಇದ್ರಿ ತಾನೆ? ಅವನ್ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತಿದ್ದೀರಲ್ಲ, ನಿಮಗ್ ಗೊತ್ತಿಲ್ಲದೆ ಇರತ್ತಾ? ಇಲ್ಲ ಸರಸ್ವತಿ, ನಿಜವಾಗ್ಲೂ ಅವನ್ ಎಲ್ಲಿ ಹೋದಂತ ನನ್ ಗೊತ್ತಿಲ್ಲ. ನೋಡಿ, ಗುರುಗಳು ವಿಶಾಲ್ನ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ನೀವು ರಾತ್ರಿ ಹೊತ್ತು ಅವನನ್ನ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಕಳಿಸ್ತಾ ಇರ್ತೀರಲ್ಲ, ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ರಿ ಮಾಡೋದ್ ಆಮೇಲೆ? ನಾನು ಹೇಳಿದ್ನಲ್ಲ, ನಾನು ಎಲ್ಲೂ ಕಳಿಸಿಲ್ಲ ಅಂತ, ನನ್ನ ನಂಬಲ್ವಾ? ಸರಿ ಸರಿ, ನಿಮ್ ಹತ್ರ ಏನ್ ಹೇಳಿದ್ರು ಪ್ರಯೋಜನ ಇಲ್ಲ, ನಾನೇ ಹುಡುಕ್ತೀನಿ ಬಿಡಿ. ಎಲ್ಲ ಹೋದ್ನೋ ಈ ವಿಶಾಲ್? ವಿಶಾಲ್, ವಿಶಾಲ್, ವಿಶಾಲ್ ಎಲ್ಲಿ ಹೋದ್ಯೋ? ಏನ್ ಮಾಡೋದು ಮಧು, ನಮ್ಮಅಮ್ಮ ಏನೋ ಮನ್ಸಲ್ಲಿ ಇಟ್ಕೊಂಡೆ ದುಡ್ಡನ್ನ ಅರ್ಜೆಂಟ್ ಆಗಿ ವಾಪಸ್ ಕೇಳ್ತಾರದು. ಅದಕ್ಕೆ ನಮ್ಮ ಅಪ್ಪ ಏನ್ ಹೇಳಿದ್ರು ಗೊತ್ತಾ? ಇರೋ ಮನೇನ ಅಡ ಇಟ್ಟು ದುಡ್ಡನ್ನ ಕೊಡೋಣ ಅಂತ ಹೇಳ್ತಾ ಇದಾರೆ. ಬೇಡ ವಿಶಾಲ್, ಅದೆಲ್ಲ ಬೇಡವೇ ಬೇಡ. ನಮ್ಮಅಪ್ಪಂಗ್ ಹೆಲ್ಪ್ ಮಾಡಿದಕ್ಕೇನೆ ನಿಮ್ಮಅಮ್ಮ ನಿಮ್ಮಅಪ್ಪಂಗ್ ಅಷ್ಟೆಲ್ಲ ಅವಮಾನ ಮಾಡಿದ್ರು. ಇದೆಲ್ಲ ಮಾಡಿದ್ರೆ ಬೇಡ, ದಯವಿಟ್ಟು ಬೇಡ. ಮಾವ ತುಂಬಾ ಪಾಪದವರು ವಿಶಾಲ್. ನಿಮ್ ತಂದೆ ಇರೋ ನೋವುಗಿಂತ ನಮ್ ತಂದೆಗೆ ಈ ಮನೆ ಮಾರ್ತಿರೋ ನೋವು ತುಂಬಾ ಇದೆ ಮಧು. ಅಮ್ಮ ನೀನು ನಾನು ಸೇರಿ ಬಾಳ್ಬೇಕು ಅಂತ ಪರಿಹಾರ ಪೂಜೆ ಮಾಡ್ತಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಆದ್ರೆ ಈ ಸಲ ನಾನು ನಿನ್ ಸೇರಿ ಬಾಳ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಇನ್ಮೇಲೆ ನಮ್ಮ ಪ್ರಾಬ್ಲಮ್ ಎಲ್ಲ ಖಂಡಿತ ಸಾಲ್ವ್ ಆಗುತ್ತೆ ಮಧು. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇನೆ ನಾಗರಕಟ್ಟೆಗೆ ದಿನ ಹಾಲಾಕಿ ಪೂಜೆ ಮಾಡ್ತಿರು. ಅದನ್ ಮಾತ್ರ ಬಿಡ್ಬಿಡ. ಖಂಡಿತ ಪೂಜೆ ಮಾಡ್ತೀನಿ, ಆದ್ರೆ ಒಂದ್ ಡೌಟ್. ಅಲ್ಲ, ನೀನು ಇದನ್ನೆಲ್ಲ ನಂಬಕ್ ಶುರು ಮಾಡ್ಬಿಟ್ಟಿದ್ಯಲ್ಲ. ನಮ್ದೇ ಇರಕ್ ಆಗ್ತಿಲ್ಲ ಮಧು, ನಮ್ಮಿಬ್ರು ಮನ್ಸು ಸೇರ್ದೇ ಇದ್ದಿದ್ದಕ್ಕೆ ಬೇರೆ ಬೇರೆ ಆಗಿದ್ವಿ. ಆದ್ರೆ ಈಗ ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಲವ್ ಮಾಡಕ್ ಶುರು ಮಾಡಿದ್ಮೇಲೂ ಬೇರೆ ಬೇರೆ ಆಗಿದ್ದೀವಿ ಅಂದ್ರೆ ಏನ್ ಅರ್ಥ? ಹಾಗಾದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ತಾನೆ? ವಿಶಾಲ್, ನನ್ ಎಲ್ಲಾ ನಂಬಿಕೆಗಳನ್ನ ಒಡೆದು ನಿನ್ ಜೊತೆ ಇವಾಗ್ಲೇ ಬರೋದಕ್ಕೆ ರೆಡಿ. ನಾನ್ ನಿನ್ ಜೊತೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ. ನೀನ್ ನನ್ನನ್ನ ನಾನ್ ನಿನ್ಗೆ ಅರ್ಪಿಸ್ಕೊಳಕ್ ರೆಡಿ ಇದ್ದೀನಿ ವಿಶಾಲ್. ಒಂದ್ ವೇಳೆ ಆ ದೋಷದಿಂದ ಏನಾದ್ರೂ ಆದ್ರೆ ನನ್ ಪ್ರಾಣ ತಾನೆ ಹೋಗುತ್ತೆ, ಹೋದ್ರೆ ಹೋಗ್ಲಿ ಬಿಡು. ನಿನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ವಿಶಾಲ್. ನಿನ್ ಪ್ರಾಣ ಹೋಗೋದಕ್ಕ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ? ಒಂದು ದಿನ ಸುಖಕ್ಕೋಸ್ಕರ ಬಾಳು ಅನ್ಕೊಂಡ ನನ್ನ ಮಧು, ನನ್ನ ಕೊನೆ ಉಸಿರವರೆಗೂ ನಾನು ನಿನ್ ಜೊತೆ ಬಾಳ್ಬೇಕು. ಈಗ ನನ್ಗೇನ್ ಮಾಡ್ಲಿ ವಿಶಾಲ್? 40 ದಿನ ನಿನ್ನ ನೋಡ್ದೆ ನಾನು ಹಿಂದಿರಕ್ ಆಗಲ್ಲ. ಖಂಡಿತ ನನ್ನಿಂದ ನಿನ್ನ ನೋಡ್ತಾ ಇರಕ್ ಆಗಲ್ಲ. ನಿಮ್ಮಪ್ಪ ಆದಷ್ಟು ಬೇಗ ನಿನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾರೆ. 40 ದಿನ ಎಲ್ಲ ಕಾಯ್ಕೊಂಡಿರಕ್ ಆಗುದಿಲ್ಲ. ಅವರು ಮಾವನ ಕೈಗೆ ದುಡ್ಡು ಬಂದ ತಕ್ಷಣ ನಿನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅರ್ಥ ಆಯ್ತಾ? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅದಕ್ಕೆ ನಿನ್ನ ಫೋನ್ ಮಾಡಿ ಬರೋಕ್ ಹೇಳಿದ್ದು. ಈಗ ನಾನ್ ಏನ್ ಮಾಡ್ಲಿ? ನನ್ನಿಂದ ನಿನ್ ಜೊತೆಗೂ ಇರಕ್ ಆಗ್ತಿಲ್ಲ,
ಇಲ್ಲಿರಕ್ಕೂ ಆಗ್ತಾ ಇಲ್ಲ. ಯಾಕ ದೇವರು ನನಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಿದ್ದಾನೋ ಗೊತ್ತಾಗ್ತಿಲ್ಲ. ಕಾಲ ಹೀಗೆ ಇರೋದಿಲ್ಲ ಮದು, ಎಲ್ಲ ಬದಲಾಗುತ್ತೆ. ಆದಷ್ಟು ಬೇಗ ಇದೆಲ್ಲ ಸರಿ ಹೋಗುತ್ತೆ. ಇದೇ ನಮ್ಮ ಕೊನೆ ಕಷ್ಟ ಅಂತ ಅನ್ಕೋ, ಆಮೇಲೆ ನಮ್ಮ ಜೀವನದಲ್ಲಿ ಬರೀ ಸಂತೋಷನೇ ತುಂಬಿರುತ್ತೆ. ನೀನು ಹೋಗಿ ಮಲ್ಕೊ, ನೆಮ್ಮದಿಯಾಗಿ ನಿದ್ದೆ ಮಾಡು, ನಾನು ಹೊರಡ್ತೀನಿ. ನಾನು ಮನೇಲಿ ಯಾರ ಹತ್ರನೂ ಹೇಳದೆ ಬಂದಿದ್ದೀನಲ್ಲ, ಸುಮ್ಮನೆ ಹುಡುಕ್ತಾ ಇರ್ತಾರೆ. ಸರಿ, ಹುಷಾರಾಗಿ ಹೋಗು. ವಿಶಾಲ್, ವಿಶಾಲ್, ಏ ವಿಶಾಲ್, ನಗುಣಿ, ನಗುಣಿ, ಏನಮ್ಮ? ವಿಶಾಲ್ ಎಲ್ಲೇ? ನಂಗೇನಮ್ಮ ಗೊತ್ತು, ಅಲ್ಲೇ ಮಾತಾಡ್ತಾ ಇದ್ದೇನೆ ಅಂತ ಹೇಳ್ದಿತ್ತಾನೆ. ಅಲ್ಲಿ ಅವ್ನು ಕಾಣ್ತಾ ಇಲ್ಲ, ಅವನ ಹೆಂಡತಿ ಜೊತೆಲಿ ಫೋನಲ್ಲಿ ಮಾತಾಡ್ತಾ ಇದ್ದ. ಅವಳನ್ನ ನೋಡಕ್ ಹೋಗಿದ್ರು ಹೋಗಿರ್ಬೋದು. ಆ ಗುರುಗಳು ಅಷ್ಟೆಲ್ಲ ಹೇಳಿದ್ರಲ್ಲ, ಆದ್ರೂ ಹೇಗೆ ಹೋಗ್ತಾನೆ? ಅವನ್ ಬರ್ಲಿ ಇರು, ಮತ್ತೆ ಆ ನಂಜುಂಡನ್ ಮನೆ ಕಡೆ ತಲೆ ಇಡದೇ ಇರೋ ಹಾಗೆ ಮಾಡ್ತೀನಿ. ಒಂದ್ ನಿಮಿಷ, ಇಷ್ಟೊತ್ತಲ್ಲಿ ಎಲ್ಲಿಗೋಗ್ಬಿಟ್ಟು ಬರ್ತಿದ್ಯಾ? ಎಲ್ಲಿಗೋ ಹೋಗಿದ್ದೆ, ನಿನ್ಗ್ಯಾಕೆ? ನಾನು ಇದೇ ರೀತಿ ಹೋಗಿ ಬರ್ತಿದ್ರೆ ನಿನ್ನನ್ನು ನೋಡಿನೂ ಸುಮ್ಮನೆ ಇರ್ತಿದ್ದ? ನಿನ್ನನ್ನು ಕ್ವಶನ್ ಮಾಡ್ತಿರ್ಲಿಲ್ವಾ? ಕೇಳ್ತಿದ್ದೆ. ನಾನು ಅದೇ ಥರ ಅಲ್ವಾ ಕೇಳ್ತಾ ಇರೋದು? ನಾನು ವಿಶಾಲ್ನ ನೋಡ್ಕೊಂಡು ಬರ್ತಾ ಇದ್ದೀನಿ. ವಿಶಾಲ್ ಬಾಬಾ ನಿನ್ ಗಂಡನೇ ಅಲ್ವಾ? ಯಾಕೆ ಅವ್ರನ್ನ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಕದ್ದು ಮುಚ್ಚಿ ಮಾತಾಡ್ಸ್ಕೊಂಡು ಬರ್ತಿದ್ಯಾ? ಅದ್ರ ಬದಲು ಮನೆ ಒಳಗ್ ಕರೆದು ಮಾತಾಡಿಸ್ಬೋದಿತ್ತಲ್ವಾ? ಸ್ವಾಮೀಜಿಗಳು ನನ್ನ ನೋಡೋದನ್ನ, ನನ್ನ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡುವಂತ ವಿಶಾಲ್ಗೆ ಹೇಳಿದ್ದಾರೆ. ಅದಕ್ಕೆ ಯಾರಿಗೂ ಗೊತ್ತಾಗದಿರೋ ತರ ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗ್ತಿದ್ದಾನೆ. ನನ್ ಗಂಡ ನನ್ನ ಬಂದು ಮಾತಾಡ್ಸೋದು ತಪ್ಪೇನೆ? ತಪ್ಪು ಅಂತ ಅತ್ತೆ ಹೇಳ್ತಿದಾರಲ್ಲ, ಆ ಸ್ವಾಮೀಜಿನೂ ಅದನ್ನೇ ಹೇಳಿದ್ದು. ನೀನಿನ್ನು ಒಂದಿನೂ ಹೊತ್ತ ಕಾಲಾಕಿ ಪೂಜೆ ಮಾಡಕ್ ಶುರು ಮಾಡಿಲ್ಲ. ಆಗ್ಲೇ ನಿನ್ ಗಂಡ ನಮ್ಮ ಮನೆ ಹತ್ರ ಕರೆದು ಮಾತಾಡ್ತಿದ್ಯಲ್ಲ, ಇದ್ ನಿನ್ಗೆ ಸರಿ ಅನಿಸ್ತಿದ್ಯಾ? ನನ್ ಮನಸ್ಸು ಸರಿ ಇರ್ಲಿಲ್ಲ ಕಣೆ. ಈಗ ವಿಶಾಲ್ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ನಿನಗ್ ಸಮಾಧಾನ ಆಯ್ತು? ನಿನ್ ಲೈಫ್ ಲಾಂಗ್ ಬರೀ ಸಮಾಧಾನನೇ ಸಿಗುತ್ತೆ. ಈಗ ನಿನ್ ಗಂಡ ಹೋಗೋ ದಾರಿಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅನ್ಕೋ, ಆ ಅಪವಾದನು ನಿನ್ ಮೇಲೆ ಬರುತ್ತೆ. ಏನು ಅಂತ ಗೊತ್ತಾಗ್ತಿಲ್ಲ, ಯಾವಾಗ್ಲೂ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಮದುವೆ ಆಗಿದೆಯಲ್ವಾ? ನಮ್ ಜೊತೆಲಿ ಇರೋ ಜಾತಕ ಸರಿ ಇಲ್ಲ ಅಂದ್ರೆ ಈ ತರ ಆಗ್ತಿರತ್ತೆ ಬ್ರೋ. ಆತರ ಹೆಂಡತಿ ಜೊತೆ ಬಾಳ್ತಿರುವಾಗ ಅವನ್ ಸ್ವಲ್ಪ ಹುಷಾರಾಗಿರ್ಬೇಕು.